ನಮಸ್ತೆ ರೈತ ಬಾಂಧವರೇ, ಇವತ್ತು ನಮ್ಮ ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನಮ್ಮ ಪ್ರಾಡಕ್ಟ್ಸ್ನ ಬಳಸಿ ಒಂದು ಬೀನ್ಸ್ ಬೆಳೆನ ಉತ್ತಮವಾಗಿ ಬೆಳೆದಿರ್ತಾರೆ, ಒಂದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಆ ರೈತರನ್ನ ನೋಡಿಕೊಂಡು ಮಾತಾಡಿಸ್ಕೊಂಡು ಬೆಳೆನೂ ಹೇಗೆ ಬಂದಿದೆ ನಿಮಗೆಲ್ಲ ತೋರಿಸೋಣ ಅಂತ ಇವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಇವತ್ತು ಆ ರೈತರನ್ನ, ಈ ಬೆಳೆ ಬೆಳೆದಿರೋ ಅಂಥ ರೈತರನ್ನ ನಾವು ಮಾತಾಡಿಸಿ ಆ ನಮ್ಮ ಪ್ರಾಡಕ್ಟ್ಸಲ್ಲಿ ಯಾವ ಥರ ಬಳಸಿದ್ರು, ಯಾವ ರಿಸಲ್ಟ್ ಬಂದಿದೆ ಇವತ್ತು ನಾನು ತೋರಿಸ್ಕೊಡ್ತೀನಿ. ಇದು ಆಕ್ಚುಲಿ ನೆಲಮಂಗಲ ತಾಲೂಕು ತ್ಯಾಮಗೊಂಡ್ಲು ಹೋಬಳಿ ತಾವರೆಕೆರೆ ಅಂತ ಒಂದು ವಿಲೇಜ್ ಇದು. ಈ ವಿಲೇಜಲ್ಲಿ ಸುಮಾರು ಮೂರನೇ ಬೆಡ್ಡಲ್ಲಿ, ಸುಮಾರು ಎರಡು ಬೆಳೆ ತೆಗೆದು ಮೂರನೇ ಬೆಡ್ಡಲ್ಲಿ ಬೀನ್ಸ್ ಹಾಕಿದ್ದಾರೆ. ಈ ಥರ ಬೆಳೆ ಬಂದಿರುತ್ತೆ, ಆ ರೈತರನ್ನ ಮಾತಾಡ್ಸೋಣ, ಅವ್ರ ಬಾಯಿಂದನೇ ಅವರ ಒಪಿನಿಯನ್ನ ತಿಳ್ಕೊಳ್ಳೋಣ. ಬನ್ನಿ ಸರ್. ನಮಸ್ತೆ, ಮುಂದೆ ಬನ್ನಿ, ಜೋರಾಗಿ ಮಾತಾಡಬೇಕು ಸರ್. ನಿಮ್ಮ ಹೆಸರು ಸರ್? ರಂಗನಾಥ. ರಂಗನಾಥ. ಯಾವೂರು ಸರ್ ಇದು? ತಾವರೆಕೆರೆ. ತಾವರೆಕೆರೆ, ನೆಲಮಂಗಲ ತಾಲೂಕು. ನೆಲಮಂಗಲ ತಾಲೂಕು ಸರ್. ಇದು ಎಷ್ಟನೇ ಬೆಳೆ ಬೆಳೆದಿದ್ರ ಈ ಬೆಡ್ ಸಿಸ್ಟಮ್ ಅಲ್ಲಿ? ಇದು ಮೂರನೇ ಬೆಳೆ. ಮೂರನೇ ಬೆಳೆ. ಈಗ ನಮ್ಮ ಪ್ರಾಡಕ್ಟ್ ನೀವು ಬಳಸಿ ಮಾಡಿದ್ರೆ ಇಲ್ಲ ಬೇರೆ ಯಾವ ಪ್ರಾಡಕ್ಟ್? ಯಾವ ಪ್ರಾಡಕ್ಟ್ ಹಾಕಿದ್ಮೇಲೆ ಇದು ಚೆನ್ನಾಗಿ ಬಂದಿರೋದು? ಯಾವ ಪ್ರಾಡಕ್ಟ್ ತೋರಿಸ್ತೀರಾ? ಇದು ಗೋಲ್ಡನ್ ಸಾಯಿಲ್ ವೆಜಿಟೇಬಲ್ಸ್ ಅಂಡ್ ಫ್ಲವರ್ಸ್ ಪವರ್ನ ಯೂಸ್ ಮಾಡಿ ಎಷ್ಟು ಸರಿ ಬಳಸಿದ್ದೀರಾ ಸರ್? ಇದು ಈಗಾಗಲೇ ಒಂದು ಎರಡು ಮೂರು ಸಾರಿ ಬಳಸಿದ್ದೀವಿ. ಈ ಜೀವಾಣು ಗೊಬ್ಬರನ ನೀರಲ್ಲಿ ಮಿಕ್ಸ್ ಮಾಡಿ ಎಷ್ಟು ಸರಿ ಕೊಟ್ಟಿದ್ರೆ? ಎರಡು ಮೂರು ಸರಿ. ಮೂರು ಸಾರಿ ಕೊಟ್ಟಿದ್ದೀವಿ. ಮೂರು ಸರಿ ಕೊಟ್ಟಿದ್ದೀರಾ? ಮತ್ತೆ ಇನ್ಯಾವ ಪ್ರಾಡಕ್ಟ್ ಕೊಟ್ಟಿದ್ರಿ ಸರ್? ಈ ಪ್ರಾಡಕ್ಟ್ ಇದು ಸರ್. ನೀವು ಯಾವ ಥರ ಇತ್ತು ಬೆಳೆ ಹಿಂದೆ ನೀವು ಸ್ಟಾರ್ಟ್ ಮಾಡಿದಾಗ? ಇದು ಸ್ವಲ್ಪ ಇನ್ನೂ ಬೆಳೆದು ಬೆಳವಣಿಗೆ ಆಗಿರಲಿಲ್ಲ, ಇದು ಬಿಟ್ಟ ಮೇಲೆ ಚೆನ್ನಾಗಿ ಬೆಳವಣಿಗೆ ಆಗಿ ಈ ಥರ ಬಂದಿದೆ. ಈ ಥರ ಬಂದಿದೆ. ಎಲೆ ಎಲ್ಲ ಚೆನ್ನಾಗಿ ಬಂದಿದೆ. ಮೊದ್ಲು ಈ ತರ ಇದು ಹಾಕೋದ್ಕಿಂತ ಮೊದಲು ಚೆನ್ನಾಗಿರ್ಲಿಲ್ಲ ಇಷ್ಟು. ಇದು ಹಾಕಿದ್ಮೇಲೆ ಚೆನ್ನಾಗಿ ಬರ್ತೈತೆ. ಒಂದು ಗಿಡನೂ ಅರ್ಶನ ಬಂದಿಲ್ಲ? ಇಲ್ಲ, ಒಂದು ಎಲೆನೂ ಅರ್ಶನ ಬಂದಿಲ್ಲ. ಎಲ್ಲ ಗಿಡ ತುಂಬಾ ಕಾಯಿ ಹೂವು ಚೆನ್ನಾಗಿ ಕಚ್ಕೊಂಡಿದೆ. ಇನ್ನ ಈಗ ಕಾಯಿ ಸ್ಟಾರ್ಟ್ ಆಗ್ತಾ ಇದೆ. ಈಗ ನೆಕ್ಸ್ಟ್ ಈ ಬ್ಲಾಕ್ ಕಲರ್ ಪ್ಯಾಕೆಟ್ ಇದೆಯಲ್ಲ, ಈ ಬ್ಲಾಕ್ ಕಲರ್ ಪ್ಯಾಕೆಟ್ ಹೂವು ಕಚ್ಚೋ ಟೈಮಲ್ಲಿ ಇದನ್ನ ಒಂದ್ಸರಿ ಸ್ಪ್ರೇ ಮಾಡಿದ್ರೆ ಹೂವು ಕಚ್ಚಿ ನಿಮ್ಗೆ ಕಾಯಿ ಇನ್ನೂ ಒಳ್ಳೆ ಸೈಜ್ ಬರುತ್ತೆ. ಇದನ್ನ ಒಂದ್ಸರಿ ಈಗ ಹೊಡ್ಕೊಳ್ಳಿ. ನೆಕ್ಸ್ಟ್ ನೆಕ್ಸ್ಟ್ ಒಂದು 5 ಲೀಟರ್ ಕ್ಯಾನು ಇನ್ನೊಂದ್ಸರಿ ಎರಡು ಸರಿ ಬಿಟ್ಕೊಳ್ಳಿ, ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಲ್ಲಿ ಬೆಳೆ ಬರ್ತವೆ ಅಂತ ನಂಬಿಕೆ ಇತ್ತಾ ಸರ್ ನಿಮ್ಗೆ? ನಿಮಗೆ ನಂಬಿಕೆ ಇರಲಿಲ್ಲ ಅಂತ ಕೇಳ್ಪಟ್ಟಿದ್ದೆ. ನಿಮ್ಮ ಸ್ನೇಹಿತರು ಸರ್ ಹೇಳಿದ್ರು. ಸ್ನೇಹಿತರಿಂದನೇ ಅವ್ರಿಗೆ ಆಕ್ಚುಲಿ ಆರ್ಗ್ಯಾನಿಕ್. ನಾವು ಯಾವಾಗ ಏನ ಬೇಕು ಅಂದ್ರೆ ಅವ್ರಿಗೆ ಕೇಳೋದು. ಹೌದಾ ಸರ್? ಯಾವ ತರ ಸಜೆಸ್ಟ್ ಮಾಡಿದ್ರಿ ಸರ್ ನೀವು? ಇದು ನೋಡಿದೆ ಗಿಡ ಸ್ವಲ್ಪ ಗಿಡ್ಡುವಾಗಿತ್ತಲ್ಲ, ಅದನ್ನ ಏನ್ ಬಿಟ್ಟರು ಏನು ಸರ್ ರೆಡಿ ಆಗಿರಲಿಲ್ಲ, ಅದಕ್ಕೆ ಬೇಡ ಎಲ್ಲ ನಿಲ್ಸ್ಬಿಟ್ಟು ಇದನ್ನ ಬಿಡು ಅಂತ ನಾನೇ ಅಡ್ರೆಸ್ ಕೊಟ್ಟು ನಾನೇ ತಂದ್ಕೊಡ್ಬೋದಾಯ್ತು, ಇವ್ರನ್ನೇ ಕಳಿಸ್ತೀನಿ ನೋಡ್ಲಿ ಅಲ್ಲಿ ಅಂತ ನೋಡಿ ಅದನ್ನ ಡಿಸ್ಕಸ್ ಮಾಡಿ ಇಟ್ಕೊಬರ್ಲಿ ಅಂದ್ಬಿಟ್ಟು ಇವ್ರನ್ನೇ ಕಳಿಸ್ತೀವಿ. ಇವರೇ ತಂದು ಎಲ್ಲ ತಂದು ಬಿಟ್ಟ ಮೇಲೆ ಇಮ್ಮಿಡಿಯೇಟ್ ಚೆನ್ನಾಗಾಯ್ತು, ಎಲೆ ಚೆನ್ನಾಗಿ ಬಂದಿದೆ, ಒಂದೇ ಒಂದು ರೋಗ ಇಲ್ಲ, ಕ್ಲಿಯರ್ ಆಗಿದೆ. ಅವಾಗ ಏನ್ ಹೇಳಿದ್ರು ಸರ್ ನಿಮ್ಗೆ ಈ ತರ ಬೆಳೆ ಬಂದಿರೋದಕ್ಕೆ? ನಿಮ್ಗೆ ನನಗೆ ಹೇಳಿದ್ರು ತುಂಬಾ ಚೆನ್ನಾಗೈತೆ, ಒಳ್ಳೆ ಕೆಲಸ ಮಾಡಬಹುದು ಅಂತ ಹೇಳಿದ್ರು. ಚೆನ್ನಾಗಿದೆ. ಚಿಕ್ಕಿಡ್ಕೋ ಬಿಟ್ಟಿದೀವಿ ಇವಾಗ, ಅದಕ್ಕೂ ಬೆಳೆ ಬಿಟ್ಟಿದೀವಿ. ಚೆಂಡುವಕ್ಕೇನೋ ಬಿಟ್ಟಿದ್ದೀರಾ? ಚೆಂಡು ಬಿಟ್ಟಿದೀವಿ, ಇನ್ನೇನ್ ಬೆಳೆ ಮುಗಿತಾ ಬಂತಲ್ಲ, ಬೆಳೆನೇ ಮುಗಿತಾ ಬಂತ, ಅದಕ್ಕೂ ಬಿಟ್ಟಿದೀವಿ. ಅದು ಒಂದ್ಸರಿ ತೋರಿಸೋಣ. ಆಯ್ತು ಸರ್. ರೈತರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ಪ್ರಾಡಕ್ಟ್ ಬಗ್ಗೆ? ಇಲ್ಲ, ಎಲ್ಲಾರ್ಗೂ ಒಳ್ಳೇದಾಯ್ತೈತೆ. ನಮ್ಗಿವಾಗ ನಮಗ್ ಚೆನ್ನಾಗಿ ಬಂದಿರೋದ್ರಿಂದ ನಮ್ಗೆ ಒಳ್ಳೇದಾಗಿರೋದ್ರಿಂದ ನಮ್ ಬೇರೆ ರೈತರಿಗೂ ಒಳ್ಳೇದಾಗ್ಲಿ ಅಂತ ನಾವು ಬಯಸ್ತೀವಿ. ಅಲ್ಲ, ಎಷ್ಟೋ ಕೆಮಿಕಲ್ ರಸಗೊಬ್ಬರಗಳು ಅವು ಹಾಕಿ ಬೆಳೆ ಕುಂಠಿತ ಆಗದ್ರ ಬದಲು ಮಾಡಿ ಕಡಿಮೆ ಖರ್ಚಿನಲ್ಲಿ ಕಡಿಮೆ ಬೆಳೆ ಇಳುವರಿ ತಗೊಂಡ್ಬೋದು. ಈಗ ಒಂದ್ ಮೂಟೆ ಗೊಬ್ಬರ ಬರಲ್ಲ, ಒಂದ್ ಮೂಟೆ ಗೊಬ್ಬರ ತಗೊಂಡ್ಬಂದು ಒಂದ್ಸರಿಗೆ ಆಗೋತದೆ. ಇದ್ ಮೂರ್ ನಾಲ್ಕ್ ಸರಿ ಬಿಟ್ಕೋಬೋದಲ್ಲ, ಒಂದ್ ಎರಡ್ ಮೂರ್ ಸರಿ ಆದ್ರೂ ಬಿಟ್ಕೋಬಹುದು. ಒಂದ್ 10 ದಿನಕ್ಕೆ ಅದ ಇಟ್ಕೊಂಡ್ಬಿಡಿ, ಒಂದ್ 10 ದಿನಕ್ಕೆ ಅದನ್ನ ಕೊಡ್ತೀರ. ನೆಕ್ಸ್ಟ್ ಆಮೇಲೆ ಇದೊಂದು ಗ್ರೀನ್ ಗೋಲ್ಡ್ ಮೂರು ಕೊಡ್ತೀನಿ. ಒಂದು ಕಾಲು ಲೀಟ್ರು ಹಾಕಿ ಮಿಕ್ಸ್ ಮಾಡಿ ಕೊಟ್ಟಿದ್ದೀವಿ, ಒಂದು ಎರಡು ಮೂರು ಸರಿ ಕೊಟ್ಟಿದ್ದೀವಿ, ಚೆನ್ನಾಗಿ ಬಂದಿದೆ. ಇದು ಇದು ಕೂಡ ಮೂರನೇ ಬೆಡ್ಡಲ್ಲಿ ಬೆಳೆ ಇದು. ಮೂರನೇ ಬೆಡ್ಡು? ಮೂರನೇ ಬೆಡ್ ಇದು. ಇದು ಬಿಟ್ಟಮೇಲೆ ರಾಸಾಯನಿಕ ಗೊಬ್ಬರ ಯಾವುದು ಕೊಟ್ಟಿಲ್ಲ ನಾವು, ಯಾವುದು ಕೊಟ್ಟಿಲ್ಲ, ಮತ್ತು ಯಾವುದು ಔಷಧಿ ಮತ್ತು ಸಿಂಪಡಿಸಿಲ್ಲ. ಇದರಿಂದನೇ ಇಷ್ಟು ಚೆನ್ನಾಗಿ ಬಂದಿದೆ, ಇನ್ನೇನು ತೊಂದರೆ ಇಲ್ಲ. ಇದು ಬಿಟ್ಟಮೇಲೆ ಚೆನ್ನಾಗಿದೆ. ಕ್ವಾಲಿಟಿ ಯಾವ ಥರ ಇದೆ ಸರ್? ಕ್ವಾಲಿಟಿ ಎಲ್ಲ ನೋಡಿ, ಫಿನಿಶಿಂಗ್ ಎಲ್ಲ ಈತ ಮೊದಲು ರಾಸಾಯನಿಕ ಗೊಬ್ಬರ ಆಗಲಿ ಮತ್ತೆ
ರಾಸಾಯನಿಕ ಔಷಧಿ ಆಗಲಿ ಈ ಥರ ಕೊಡ್ತಿರ್ಲಿಲ್ಲ ಫಿನಿಶಿಂಗು. ಇದು ಕೊಟ್ಟಮೇಲೆ ಫಿನಿಶಿಂಗ್ ಎಲ್ಲ ಚೆನ್ನಾಗಿದೆ, ಕಲರು ಕಲರು ಎಲ್ಲ ಚೆನ್ನಾಗಿದೆ, ಡಿಮ್ ಆತಿಲ್ಲ ಕಲರು, ಚೆನ್ನಾಗಿ ಬರ್ತಾ ಇದೆ. ನಾವು ಹೇಳೋದೇನಂದ್ರೆ ಇದನ್ನ ಉಪಯೋಗಿಸಿ, ಪ್ರಾಡಕ್ಟ್ ಉಪಯೋಗಿಸಿ ಬೇರೆಯವರು ರೈತರು ಇದರಿಂದ ಲಾಭ ಪಡ್ಕೊಬೇಕು. ಲಾಭ ಪಡ್ಕೋಬಹುದು, ಜೀವಾಣುಗಳ ಗೊಬ್ಬರದಿಂದ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ, ರೋಗ ಕಡಿಮೆ ಆಗುತ್ತೆ, ಮಣ್ಣು ಲೂಸ್ ಆಗುತ್ತೆ, ನೀರು ಹಿಡಿದಿಟ್ಕೊಳ್ಳೋ ಶಕ್ತಿ ಜಾಸ್ತಿ ಆಗುತ್ತೆ, ಖರ್ಚು ನಿಮಗೆ ತುಂಬಾ ಕಡಿಮೆ ಬರುತ್ತೆ. ತುಂಬಾ ಕಡಿಮೆ ಆಗುತ್ತೆ.